ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ಈ ಪೆನ್ ಸ್ಟ್ಯಾಂಡ್ ಮಾಡೋದು ಹೇಗೆ ಅಂತ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಮನೆ ಮಕ್ಕಳು ಒಂದು ಸ್ಮಾಲ್ ಸ್ಕಿಟ್ ಮಾಡಿದ್ದಾರೆ, ಅದನ್ನು ನೋಡ್ಕೊಬನ್ನಿ. ಆಮೇಲೆ ನಾನು ನಿಮಗೆ ಡೀಟೇಲಾಗಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೇಯ್, ಏನು ಮಾಡ್ತಾ ಇದೆಯಾ? ಮೊಬೈಲಲ್ಲಿ ಆಡಬಾರ್ದು, ಇಡಲಿ ಇಡಲಿ ತಗೋ. ಇದೇನಾದ್ರು ಕ್ರಾಫ್ಟ್ ಮಾಡು. ಟೈಮ್ ಪಾಸ್ ಮಾಡಬೇಕು ಅಂತ ಟಿ ವಿ ಮೊಬೈಲ್ ನೋಡಿಕೊಂಡು ಕಣ್ಣು ಹಾಳು ಮಾಡ್ಕೊಳ್ಳೋದಕ್ಕಿಂತ ಒಂದು ಒಳ್ಳೆಯ ಚಟುವಟಿಕೆ ಪೇಪರ್ ಕ್ರಾಫ್ಟ್, ಇದನ್ನು ಮಾಡೋದು ಕಲ್ತ್ಕೊಂಡ್ರೆ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಪವರ್ ಮತ್ತು ಸಹನೆ ಇಂಪ್ರೂವ್ ಆಗಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಏನಂತೀರಾ? ಈ ಸೈಜಿನ ಪೆನ್ ಸ್ಟ್ಯಾಂಡ್ ಮಾಡಲಿಕ್ಕೆ ನಮಗೆ ಆಲ್ಮೋಸ್ಟ್ ಒಂದು 2-3 ಗಂಟೆ ಆಯಿತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡಿದ್ವಿ, ಒಳ್ಳೆ ಟೈಮ್ ಪಾಸ್, ಒಳ್ಳೆ ಆ್ಯಕ್ಟಿವಿಟಿ. ಈ ಪೆನ್ ಸ್ಟ್ಯಾಂಡ್ ಮಾಡಲಿಕ್ಕೆ ನಾವು ಹಳೆ ನ್ಯೂಸ್ ಪೇಪರ್ನ ತೊಗೊಂಡಿದ್ದೀವಿ. 12.5 ಸೆಂಟಿಮೀಟರ್ ಆ್ಯಂಡ್ 5 ಸೆಂಟಿಮೀಟರ್ ಈ ಥರ ನಾವು ಕಟ್ ಮಾಡ್ಕೊಂಡಿದ್ದೀವಿ ಇಷ್ಟು ಪೀಸಸ್. ಆಮೇಲೆ ಇದನ್ನು ಅರ್ಧ ಫೋಲ್ಡ್ ಮಾಡಿ ಸರಿಯಾಗಿ ಮಧ್ಯಕ್ಕೆ, ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಹಾಗೆ ಮಧ್ಯಕ್ಕೆ ಸಮವಾಗಿರಲಿ. ನಂತರ ಮಧ್ಯಕ್ಕೆ ಅದನ್ನು ಹೀಗೆ ಈ ರೀತಿ ಫೋಲ್ಡ್ ಮಾಡಿ. ಲಾಸ್ಟ್ ಸ್ಟೆಪ್, ಇನ್ನೊಂದು ಸಲ ಹೀಗೆ ಎರಡು ಕಡೆಯಿಂದನೂ ಹೀಗೆ ಮರ್ಚಿ. ದಟ್ಸ್ ಇಟ್. ಇವಾಗ ಈ ಥರದ್ದು ನೀವು ಮಾಡಿಟ್ಕೋಬೇಕು. ಸುಮಾರು ಬೇಕಾಗತ್ತೆ, ನೀವು ಮಾಡೋ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದೆಲ್ಲ ಆದಮೇಲೆ ನೀವು ಮಾಡಿಟ್ಟಿರೋ ಪೀಸ್ಗಳನ್ನ ತಗೊಂಡು ಹೀಗೆ ಒಂದರ ಒಳಗೆ ಒಂದನ್ನು ಸಿಗಿಸ್ಬೇಕು. ನೋಡ್ಕೊಳ್ಳಿ, ಇವಾಗ ಇದು ಲಾಕ್ ಆಯಿತು. ಮತ್ತೆ ಇನ್ನೊಂದು ಪೀಸ್ ತಗೊಂಡು ಇನ್ನೊಂದು ತುದಿಯಿಂದ ಇದನ್ನು ಈ ರೀತಿ ಹೀಗೆ ಆ್ಯಡ್ ಮಾಡ್ತಾ ಹೋಗ್ಬೇಕಾಗಿ ಬರುತ್ತೆ. ಅಷ್ಟೇ ಎಳಿಬೇಕು, ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳಿ, ತುಂಬ ಫೋರ್ಸ್ ಹಾಕೋದು ಬೇಡ, ಸ್ಟಿಫಾಗಿ ಕೂತ್ಕೊಂಡ್ರೆ ಸಾಕು. ಈ ಥರ ಮಾಡ್ಕೊಂಡು ಹೋಗಿ. ನಾವು ಒಂದು ಹಳೆ ಬಾಕ್ಸ್ನ ತೊಗೊಂಡು ಅದಕ್ಕೆ ಹೀಗೆ ನ್ಯೂಸ್ ಪೇಪರಿಂದ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಒಂದು ಡಿವೈಡರು ಇದನ್ನು, ಇದನ್ನು ಹಾಗೆ ನೋಡಿ ಕರೆಕ್ಟ್ ಸೈಜ್ ನೋಡಿಕೊಂಡು ಸ್ಟಿಕ್ ಮಾಡ್ಕೊಂಡಿದ್ದೀವಿ. ಇದಾದಮೇಲೆ ನೀವೇನು ಮಾಡಿ ಇಟ್ಕೊಂಡಿದ್ದೀರೋ ಪೇಪರ್ನೆಲ್ಲ ಜೋಡಿಸಿ ಜೋಡಿಸಿ ಅದನ್ನು ಇದಕ್ಕೆ ಸ್ಟಿಕ್ ಮಾಡೋಣ, ಅಂಟಿಸೋಣ ಈ ರೀತಿ. ಇದು ಮಾಡಲಿಕ್ಕೆ ನೀವು ಯಾವ ಶೇಪನ್ನು ಬಾಕ್ಸ್ ಬೇಕಾದ್ರೂ ತೊಗೋಬೋದು. ಸ್ಕ್ವೇರ್ ಆಗಿರ್ಬೋದು, ರೌಂಡ್ ಶೇಪ್ ಆಗಿರ್ಬೋದು. ಮೆಥಡೆಲ್ಲ ಸೇಮ್ ಇರುತ್ತೆ. ಪೇಪರಲ್ಲಿ ನೀವು ಲಿಂಕ್ ಮಾಡ್ಕೊಂಡಿದ್ದೀರಿ, ಅದನ್ನು ನೀವು ಗಮ್ಮಿಂದ ಅಂಟಿಸ್ಕೊಂಡು ಹೋಗ್ತಾಯಿದ್ದೀರಿ. ನಿಧಾನಕ್ಕೆ ಮಾಡಿ. ಇದನ್ನ ಮಾಡಲಿಕ್ಕೆ ನಮಗೆ ಒಂದು 2-3 ಗಂಟೆ ಆಯಿತು. ಮನೆಯವರೆಲ್ಲ ಕೂತ್ಕೊಂಡು ಒಟ್ಟಿಗೆ ಮಾಡ್ತಾಯಿದ್ವಿ. ಒಳ್ಳೆ ಟೈಮ್ ಪಾಸ್, ಒಳ್ಳೆ ಚಟುವಟಿಕೆ. ನೋಡಿ ಹೀಗೆ ಚೆನ್ನಾಗಿ ಅನಿಸ್ತಾ ಇದೆಯಲ್ಲ. ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಮಾಡೋದು ಅಂತ. ಈ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಹೊರಗಡೆ ಎಲ್ಲೂ ಹೋಗ್ಲಿಕ್ಕಾಗಲ್ಲ. ಸೊ ಮನೇಲಿರೋ ಐಟಮ್ಗಳನ್ನೇ ತೊಗೊಂಡು ಮಕ್ಕಳಿಗೆ ಒಂದು ಒಳ್ಳೆ ಆ್ಯಕ್ಟಿವಿಟಿಯನ್ನು ಕೊಡ್ಬೋದು. ಇದಕ್ಕೆ ಬೇಕಾಗಿರೋದೇನು, ಹಳೆ ನ್ಯೂಸ್ ಪೇಪರು, ಗಮ್ಮು, ಒಂದು ಪೇಪರ್ ಕಟ್ಟರು ಅಷ್ಟೇ. ಸೊ ದಯವಿಟ್ಟು ಟ್ರೈ ಮಾಡಿ. ನಿಮ್ಗೇನು ಅನ್ನಿಸ್ತು, ನಿಮ್ಮ ಅನಿಸಿಕೆಯೆಲ್ಲ ನಮಗೆ ಕಮೆಂಟಲ್ಲಿ ಬರೀರಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.